ಕಿರಣ ಸುದ್ದಿವಾಹಿನಿಗೆ ಸ್ವಾಗತ. ಕೋವಿಡ್ 19 ಲಾಕ್ಡೌನ್ನಿಂದ ಜೀವನ ಸಾಗಿಸಲು ಬಡಬಗ್ಗರಿಗೆ ಕೂಲಿ ಕಾರ್ಮಿಕರಿಗೆ ಕಷ್ಟದ ಕೆಲಸವಾಗಿದ್ದು, ಕೆಲವು ಸಂಘ ಸಂಸ್ಥೆಗಳು ಹಾಗೂ ರಾಜಕೀಯ ವ್ಯಕ್ತಿಗಳು ಅಕ್ಕಿ, ತರಕಾರಿ, ದಿನಸಿ ವಸ್ತುಗಳು ಕೊಡಲು ಪ್ರಾರಂಭಿಸಿ ಜನರು ಅಲ್ಪ ಸ್ವಲ್ಪ ಪ್ರಮಾಣದಲ್ಲಿ ನಿಟ್ಟಿಸಿರು ಬಿಡುವ ಮೂಲಕ ಜೀವನ ಸಾಗಿಸುತ್ತಿರುವುದು ತಮಗೆಲ್ಲ ತಿಳಿದ ವಿಷಯ. ಮುಳಬಾಗಿಲಿನಲ್ಲಿ ನಾಳೆಯಿಂದ JDS ಪಕ್ಷದ ವತಿಯಿಂದ ಅಕ್ಕಿ, ತರಕಾರಿ ಕೊಡಲು ನಿರ್ಧರಿಸಿದ್ದು, ಇದರ ಅಂಗವಾಗಿ ನಗರದ TM ಕಲ್ಯಾಣ ಮಂಟಪದಲ್ಲಿ ವ್ಯವಸ್ಥೆ ಮಾಡುತ್ತಿದ್ದು, ನಾಳೆ ಮಾಜಿ ಮುಖ್ಯಮಂತ್ರಿಗಳಾದ ಶ್ರೀ ಕುಮಾರಸ್ವಾಮಿ ನಗರ ಮತ್ತು ಪಂಚಾಯಿತಿಯಲ್ಲಿ ನೀಡಲು ಚಾಲನೆ ಕೊಡಲು ಬರುತ್ತಿದ್ದಾರೆ ಎಂದು ಪಕ್ಷದ ಮುಖಂಡರು ತಿಳಿಸಿದ್ದಾರೆ. ಮಹಾಮಾರಿ COVID-19 ಇಡೀ ಕರ್ನಾಟಕ ಆವರಿಸಿಕೊಂಡು ತುತ್ತಾಗಿರ್ತಕ್ಕಂಥ ನಮ್ಮ ಮುಳಬಾಗಿಲು ತಾಲೂಕಲ್ಲಿ ಲಾಕ್ಡೌನ್ ಇದರಿಂದ ಬೇಸತ್ತಿರ್ತಕ್ಕಂಥ ಬಡಬಗ್ಗರಿಗೆ ಮತ್ತು ನಿರ್ಗತಿಕರಿಗೆ ಜನತಾ ದಾಸೋಹ ಉದ್ಘಾಟನಾ ಕಾರ್ಯಕ್ರಮ ನಾಳೆ ಕುಮಾರಸ್ವಾಮಿ ಕಡೆಯಿಂದ ಆಗಲಿದೆ. ಇವತ್ತೇನು ಇಡೀ ತಾಲೂಕಿನಾದ್ಯಂತ ಜನತಾ ನಮ್ಮ ರೈತರು ಬೆಳೆದಿರ್ತಕ್ಕಂಥ ತರಕಾರಿ ನಾವೇ ಪರ್ಚೇಸ್ ಮಾಡಿ ಹಾಗೂ ಇವತ್ತೇನು ಬೇಕಾಗಿರ್ತಕ್ಕಂಥ ಮೂಲಭೂತ ಸೌಕರ್ಯಗಳಲ್ಲಿ ಅಕ್ಕಿ ಮತ್ತು ತರಕಾರಿಯನ್ನು ಇಡೀ ಮುಳಬಾಗಿಲು ತಾಲೂಕಿನಾದ್ಯಂತ 48,000 ಕುಟುಂಬಗಳಿಗೆ ನಾಳೆಯಿಂದ ನಾವು ಎಲ್ಲ ಮನೆಮನೆಗೂ ಕೊಡಬೇಕಂತ ತೀರ್ಮಾನದಾಗ ಸೊ ಆ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಮಾನ್ಯ ಕುಮಾರಸ್ವಾಮಿಗಳು, ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿಗಳು ಆಗಮನಿಸ್ತಾ ಇದ್ದಾರೆ. ಸೊ ಆ ಉದ್ಘಾಟನೆ ಮಾಡಿ, ಟೌನ್ ಉದ್ಘಾಟನೆ ಮಾಡಿ ನಾಳೆಯಿಂದ ಎಲ್ಲ ಪಂಚಾಯಿತಿಗಳಿಂದನೂ ಸುಮಾರು 1 ವಾರ ಪ್ರಾರಂಭ ಮಾಡ್ತಾ ಇದ್ವಿ. ಇವತ್ತೇನು ಜನ ಇವತ್ತೇನು ಕೆಲಸ ಕಾರ್ಯಗಳಿಲ್ಲದೆ ಇವತ್ತೇನು ಜನ ಬಡವರು ಮತ್ತು ಇದಾಗಿದ್ದಾರೆ, ಅವರಿಗೆ ನಮ್ಮ ಪಕ್ಷದಿಂದ ಜನಸಾ ದಾಸೋಹ ನಮ್ಮ ಕೈಲಾದ ಸಹಾಯ ಮಾಡಬೇಕಂತ ಪಕ್ಷದಿಂದ ತೀರ್ಮಾನವಾದಾಗ ಎಲ್ಲ ಮುಖಂಡರು ತೀರ್ಮಾನ ಮಾಡಿ ಇವತ್ತು ಸಮೃದ್ಧಿ ಮಂಜು ಅಭಿಮಾನ ಬಳಗ ಮತ್ತು ಜನತಾ ಪಕ್ಷ ನಮ್ಮ ಪಕ್ಷದಿಂದ ಎಲ್ಲ ಒಗ್ಗೂಡಿ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಎಲ್ಲ ನಾಯಕರು ಒಗ್ಗೂಡಿ ಸಹಾಯದಿಂದ ಮತ್ತು ಕಾರ್ಯಕರ್ತರ ಸಹಾಯದಿಂದ ನಮ್ಮ ಪಕ್ಷ ಸಹಾಯದಿಂದ ನಾಳೆ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಈ ಕಾರ್ಯಕ್ರಮಕ್ಕೆ ಸುಮಾರು ಜನನ ನಾವು ಬರೋಕ್ಕೆ ಹೇಳ್ತಲ್ಲ, ಯಾಕಂದರೆ ನಾವು ಇಂಟಿಮೇಟ್ ಕೊಟ್ಟರೆ ಸುಮಾರು ಜನ ಬಂದು ಇವೊಂದು ನಾವು ಅದನ್ನು ಉಲ್ಲಂಘನೆ ಮಾಡಬೇಕಂತ ಕಾರಣಕ್ಕೋಸ್ಕರವಾಗಿ ಕೇವಲ ಸುಮಾರು 50-100 ಜನನ ಮಾತ್ರ ನಾಳೆ ಬರಮಾಡಿಕೊಂಡು ಉದ್ಘಾಟನೆ ಮಾಡಿ ಕಳಿಸ್ಲಿಕ್ಕೆ ನಾವು ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಇಡೀ ಮುಳಬಾಗಿಲು ತಾಲೂಕಿನ ಎಲ್ಲ ಹಳ್ಳಿ ಹಳ್ಳಿಗೂ ಸುಮಾರು ಏನು ಎಷ್ಟು ಹಳ್ಳಿ ಇದೆಯೋ ಎಲ್ಲ ಹಳ್ಳಿಗಳು ಸುಮಾರು 48,000 ಕುಟುಂಬಗಳಿಗೆ ನಾಳೆಯಿಂದ ಇದು ಮಾಡ್ತಾ ಇದ್ದೀವಿ. ಮತ್ತು 7,000-8,000 ಕುಟುಂಬಕ್ಕೆ ಟೌನಲ್ಲಿ ಮತ್ತು ಹಳ್ಳಿಗಳಲ್ಲಿ 38,000 ಕುಟುಂಬದಲ್ಲಿ ಹಳ್ಳಿಗಳಲ್ಲಿ ನಾವು ಅದನ್ನು ಪ್ರಾರಂಭ ಮಾಡ್ತಾ ಇದ್ದೀವಿ. ಅಕ್ಕಿ ಮತ್ತು ತರಕಾರಿ ಇವತ್ತೇನು ಬೇಕಾಗಿರ್ತಕ್ಕಂಥ ಮೂಲಭೂತ ಇದರಲ್ಲಿ ಇವತ್ತು ಒಂದು ತರಕಾರಿ ಏನು ಮಾಡಿದ್ದೀವಿ, ರೈತರು ಬೆಳೆದಿರ್ತಕ್ಕಂಥ ತರಕಾರಿ ನಾವೇ ಪರ್ಚೇಸ್ ಮಾಡಿ ಸೊ ಆ ತರಕಾರಿನ ಪ್ಯಾಕ್ ಮಾಡಿ ಎಲ್ಲ ಮನೆಗಳಿಗೂ ಕಳಿಸ್ಕೊಡ್ತಾ ಇದ್ದೀವಿ. ಅದ್ರ ಜೊತೆಗೆ ಸೋನಾ ಮಸೂರು ಅಕ್ಕಿನ ನಾವು ನಮ್ಮ ಕೈಲಾದಷ್ಟು ನಾವು ಅಕ್ಕಿನ ಸಹಾಯ ಮಾಡ್ತೇವೆ ಅಕ್ಕಿ ಮತ್ತು ತರಕಾರಿನ ಸಹಾಯ ಮಾಡ್ತೇವೆ. ಮೂಡಲ ಕಿರಣ ಯೂಟ್ಯೂಬ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಮುಂಬರುವ ಎಲ್ಲ ವಿಡಿಯೋಸ್ಗಳಿಗಾಗಿ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಒತ್ತಿ.